ನಮಸ್ಕಾರ ಎಲ್ರಿಗೂ. ಮನೆಯ ಮುಖ್ಯಸ್ಥಿಗೆ ಪ್ರತಿ ತಿಂಗಳು ಕೂಡ 2000 ರೂಪಾಯಿ ಫ್ರೀಯಾಗಿನೇ ಸಿಗುವಂತಹ ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮಲ್ಲಿ ಈಗಾಗಲೇ ತುಂಬಾ ಜನ ಅರ್ಜಿನ ಸಲ್ಲಿಕೆ ಮಾಡಿರಬಹುದು, ಇನ್ನು ಕೆಲವರು ಅರ್ಜಿ ಸಲ್ಲಿಸಬೇಕು ಅಂತ ರೆಡಿ ಆಗಿದ್ದೀರಾ. ಈ ಯೋಜನೆಗೆ ಈಗಾಗಲೇ 55 ಲಕ್ಷಕ್ಕಿಂತನೂ ಹೆಚ್ಚಿನ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವರು ಅರ್ಜಿ ಸಲ್ಲಿಸೋದು ಬಾಕಿ ಇದೆ. ಇದರ ನಡುವೆನೆ ತುಂಬಾ ಜನರಿಗೆ ಅರ್ಜಿನ ಸಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅವರು ಅರ್ಹರಲ್ಲ ಅಂತ ಹೇಳಲಾಗ್ತಾ ಇತ್ತು. ಬಟ್ ಇವಾಗ ಅವರಿಗೆ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಅವರಲ್ಲಿ ತುಂಬಾ ಜನರು ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ. ಬಟ್ ಅದಕ್ಕೂ ಮೊದಲು ಅವರು ಒಂದು ಸಣ್ಣ ಕೆಲಸವನ್ನ ಮಾಡಬೇಕು. ಸೊ ಇದ್ರ ಬಗ್ಗೆನೇ ಇವತ್ತಿನ ಅಪ್ಡೇಟ್ ಇರುವಂತದ್ದು. ಸೊ ಬನ್ನಿ ಹಾಗಾದ್ರೆ ಆ ಒಂದು ಅಪ್ಡೇಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೇನೆ ಆ ಅಪ್ಡೇಟ್ ನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಗಂಟೆನ ದೇವ್ರ ಎನಿಸ್ಕೊಂಡು ಒಂದ್ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, GST ರಿಟರ್ನ್ ಮಾಡ್ತಾ ಇರಬಾರ್ದು. ಸೊ ಇವೆರಡು ಮೇನ್ ಕಂಡೀಷನ್ ಆಗಿದ್ವು. ಇದರ ಜೊತೆಗೆ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರಬೇಕು, ಹಾಗೇನೆ ರೇಷನ್ ಕಾರ್ಡ್ ಅಲ್ಲಿ ಮಹಿಳೆಯ ಮುಖ್ಯಸ್ಥೆ ಆಗಿರಬೇಕು. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಇದರಲ್ಲಿ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಹಾಗೇನೆ GST ರಿಟರ್ನ್ ಮಾಡ್ತಾ ಇದಾರೋ ನೀವು ಈಗಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಬಟ್ ರೇಷನ್ ಕಾರ್ಡ್ ಅಲ್ಲಿ ಮಿಸ್ಟೇಕ್ಸ್ ಇದ್ದ ಕಾರಣದಿಂದಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಗ್ತಾ ಇರಲಿಲ್ಲೋ ಅವರು ಇವಾಗ ಈ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಕೂಡ ಇದಾವೆ. ಸೊ ಹೀಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಸಿಹಿ ಸುದ್ದಿ ಕೂಡ ಇದೆ, ಹಾಗೇನೆ ಕಹಿ ಸುದ್ದಿ ಕೂಡ ಇದೆ. ಸೊ ಹೀಗಾಗಿ ನಾನು ಮೊದಲನೇದಾಗಿ ಕಹಿ ಸುದ್ದಿ ಬಗ್ಗೆನೇ ಮಾತಾಡ್ತೀನಿ, ನಂತರ ಸಿಹಿ ಬಗ್ಗೆ ಮಾತಾಡೋಣ. ಸೊ ತಿದ್ದುಪಡಿನಲ್ಲಿ ನೀವು ಏನೆಲ್ಲ ತಿದ್ದುಪಡಿ ಮಾಡಲು ಆಗೋದಿಲ್ಲ ಅಂತ ನೋಡೋದಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಹೊಸ ಹೆಸರನ್ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಇವಾಗ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ 3 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ತಂದೆ ತಾಯಿ ಹಾಗೇನೆ ಮಗ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ಮಗನಿಗೆ ಮದುವೆ ಆಯ್ತು ಅಂತ ತಿಳ್ಕೊಳ್ಳಿ. ಅವಾಗ ಸೊಸೆ ಹೆಸರನ್ನ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಹೊಸದಾಗಿ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಮೊಮ್ಮಗ ಹುಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅವರ ಹೆಸರನ್ನ ಕೂಡ ಇಲ್ಲಿ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಒಟ್ಟಾರೆಯಾಗಿ ಹೊಸ ಹೆಸರನ್ನ ಆಡ್ ಮಾಡ್ಲಿಕ್ಕೆ ಇದರಲ್ಲಿ ಆಗೋದಿಲ್ಲ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಇದರಲ್ಲಿ ಇನ್ನೊಂದು ಕಂಡೀಷನ್ ಕೂಡ ಇದೆ. ನಿಮ್ಮಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಸೊ ಆ ಕ್ವಶನ್ ಗೆ ತುಂಬಾನೇ ರಿಲೇಟ್ ಆಗಿದೆ. ಅದೇನಪ್ಪ ಅಂತ ಹೇಳಿದ್ರೆ ಅವ್ರು ಕಮೆಂಟ್ ಮಾಡಿದ್ರು, ಸೊ ಮನೆಯಲ್ಲಿ ಅತ್ತೆ ಹಾಗೇನೆ ಸೊಸೆ ಇಬ್ರು ಕೂಡ ಇದ್ದಾರೆ. ಸೊ ಇವಾಗ ಸೊಸೆಯನ್ನ ಮನೆಯ ಮುಖ್ಯಸ್ಥೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ. ಸೊ ಈ ರೀತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಕೂಡ ಅಷ್ಟೇನೆ, ರೇಷನ್ ಕಾರ್ಡ್ ತಿದ್ದುಪಡಿನಲ್ಲೂ ಕೂಡ ಹಾಗೇನೆ ನೀವು ಮನೆಯ ಮುಖ್ಯಸ್ಥೆಯ ಪ್ಲೇಸ್ ಅಲ್ಲಿ ಮನೆಯಲ್ಲಿರುವಂತಹ ಮಹಿಳೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮಹಿಳೆಯರಲ್ಲಿ ಯಾರು ಹಿರಿಯರಿದಾರೋ ಅವರ ಹೆಸರನ್ನೇ ಆಡ್ ಮಾಡಬೇಕು ಹೊರತು ಸೊ ನಿಮ್ಗೆ ಬೇಕಾದ ಹಾಗೆ ಆಡ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಸೊಸೆಯನ್ನಾಗ್ಲಿ ಅಥವಾ ಮಗಳನ್ನಾಗ್ಲಿ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮನೆಯಲ್ಲಿ ಹಿರಿಯರು ಇಲ್ಲ ಅಂತ ತಿಳ್ಕೊಳ್ಳಿ, ಆ ಸಮಯದಲ್ಲಿ ಸೊಸೆಯನ್ನ ಬೇಕಿದ್ರೆ ಆಡ್ ಮಾಡಬಹುದು, ಮಗಳನ್ನ ಬೇಕಿದ್ರು ಮನೆಯ ಮುಖ್ಯಸ್ಥೆಯಾಗಿ ಆಡ್ ಮಾಡಬಹುದಾಗಿದೆ. ಸೊ ಇವಾಗ ಸಿಹಿ ಸುದ್ದಿ ಕಡೆ ಹೋಗೋದಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಪತಿಯ ಹೆಸರು ಮೊದಲಿತ್ತು ಕೆಲವರಲ್ಲಿ ಅಂತ ಹೇಳಿದ್ರೆ ಮುಖ್ಯಸ್ಥೆಯ ಪ್ಲೇಸ್ ಅಲ್ಲಿ ಮುಖ್ಯಸ್ಥನ ಹೆಸರಿತ್ತು, ಮನೆಯ ಯಜಮಾನನ ಹೆಸರಿತ್ತು. ಬಟ್ ಅದನ್ನ ಇವಾಗ ನೀವು ಬದಲಾವಣೆ ಮಾಡಿಕೊಂಡು ಮನೆಯ ಯಜಮಾನಿಯನ್ನ ಮುಖ್ಯಸ್ಥೆಯಾಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಬಹುದು. ಸೊ ಇದು ಮೊದಲನೇ ಅಪ್ಡೇಟ್. ಸೊ ಇದೇ ಅಪ್ಡೇಟ್ ಇಂದಾನೆ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಗುತ್ತೆ. ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥೆಯ ಹೆಸರು ಇದ್ರೆ ಮಾತ್ರನೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿತ್ತು. ಬಟ್ ಕೆಲವರ ರೇಷನ್ ಕಾರ್ಡ್ ಅಲ್ಲಿ ಈ ರೀತಿಯಾಗಿ ಬದಲಾವಣೆನೇ ಆಗಿರ್ಲಿಲ್ಲ, ಎಸ್ಪೆಷಲಿ APL ಕಾರ್ಡ್ ಅನ್ನ ಯೂಸ್ ಮಾಡುವಂತಹ ಕುಟುಂಬದಲ್ಲಿ. ಯಾಕಂತ ಹೇಳಿದ್ರೆ ಅವರಲ್ಲಿ ಎಷ್ಟೋ ಜನ ರೇಷನ್ ಅನ್ನ ತಗೊಳ್ತಾ ಇರಲಿಲ್ಲ. ಸೊ ಹೀಗಾಗಿ ಅವರು KYC ಕೂಡ ಮಾಡಿರ್ಲಿಲ್ಲ, ಹಾಗೇನೆ ಮುಖ್ಯಸ್ಥನ ಪ್ಲೇಸ್ ಅಲ್ಲಿ ಮುಖ್ಯಸ್ಥೆಯ ಬದಲಾವಣೆ ಕೂಡ ಅವರು ಮಾಡಿರ್ಲಿಲ್ಲ. ಬಟ್ ಇವಾಗ ಆ ಒಂದು ಬದಲಾವಣೆ ಮಾಡ್ಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ಹಾಗೇನೆ ಬದಲಾಯಿಸಿಕೊಂಡ್ರೆ ಮಾತ್ರನೇ ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪಾಯಿ ಸಿಗೋದು. ಸೊ ಹೀಗಾಗಿ ತುಂಬಾ ಜನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರಿ. ಆ ಒಂದು ಅವಕಾಶ ಮೊದಲು ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಆ ಒಂದು ಹೆಸರನ್ನ ಇವಾಗ ಬದಲಾವಣೆ ಮಾಡಬಹುದು. ಇನ್ನು ಸೆಕೆಂಡ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ವ್ಯಕ್ತಿಗಳಲ್ಲಿ ಯಾರೋ ಒಬ್ರು ತೀರ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಅತ್ತೆ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸೊಸೆಯನ್ನ ನೀವು ಮನೆಯ ಮುಖ್ಯಸ್ಥೆಯಾಗಿ ಮಾಡಬಹುದು, ಅಥವಾ ತಾಯಿಯವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮಗಳನ್ನ ನೀವು ಬೇಕಿದ್ರೆ ಮುಖ್ಯಸ್ಥೆಯಾಗಿ ಮಾಡಬಹುದು. ಸೊ ಈ ರೀತಿಯಾಗಿ ಅಪ್ಡೇಟ್ ಇರುವಂತದ್ದು. ಹಾಗೇನೆ ಯಾರು ಡೆತ್ ಆಗಿದ್ರೋ ಅವರ ಹೆಸರನ್ನ ರಿಮೂವ್ ಕೂಡ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಸಂಬಂಧಗಳಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಆಗಿರುತ್ತೆ ರೇಷನ್ ಕಾರ್ಡ್ ಅಲ್ಲಿ ಅಂತ ಹೇಳಿದ್ರೆ, ಮಗ ಅನ್ನುವಂತಹ ಪ್ಲೇಸ್ ಅಲ್ಲಿ ಅಳಿಯ ಅಂತ ಆಗಿರಬಹುದು, ಅಥವಾ ಮಗಳು ಅನ್ನುವಂತಹ ಪ್ಲೇಸ್ ಅಲ್ಲಿ ಸೊಸೆ ಅಂತ ಆಗಿರುತ್ತೆ, ಅಥವಾ ಸೊಸೆ ಅನ್ನುವಂತಹ ಪ್ಲೇಸ್ ಅಲ್ಲೇನೆ ಮಗಳು ಅಂತ ಆಗಿರುತ್ತೆ. ಸೊ ಈ ರೀತಿಯಾಗಿ ಮಿಸ್ಟೇಕ್ಸ್ ಏನಾದರೂ ಆಗಿದ್ರೆ ಅದನ್ನ ಕೂಡ ನೀವು ಸರಿಪಡಿಸಿಕೊಳ್ಬಹುದು. ಸೊ ಈ ರೀತಿಯಾಗಿ ಅಪ್ಡೇಟ್ ಇರುವಂತದ್ದು. ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ನಿಮ್ಮ ರೇಷನ್ ಕಾರ್ಡ್ ಅನ್ನ ನೀವು ಸರಿ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ಗೆ ನೀವು ಸರಿ ಮಾಡ್ಕೊಳ್ಳೋದು ಎಲ್ಲಿ, ಹಾಗೇನೆ ಇದನ್ನ ನಾವು ಆನ್ಲೈನ್ ನಲ್ಲಿ ಮಾಡ್ಲಿಕ್ಕೆ ಆಗತ್ತಾ ಅಂತ ನೀವು ಕೇಳೋದಾದ್ರೆ, ಆನ್ಲೈನ್ ನಲ್ಲಿ ಇದನ್ನ ಸರಿಪಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ.
ಬಟ್ ಇದನ್ನ ನೀವು ಎಲ್ಲಿ ರೇಷನ್ ತಗೊಳ್ತಾ ಇದ್ರು ಅಂತ ಹೇಳಿದ್ರೆ ನೀವು ಇವಾಗ ಪ್ರತಿ ತಿಂಗಳು ಎಲ್ಲಿ ಹೋಗಿ ರೇಷನ್ ಅನ್ನ ತಗೊಳ್ತಾ ಇದ್ರು ರೇಷನ್ ಅಂಗಡಿ ಸೊ ಅಲ್ಲಿ ವಿಸಿಟ್ ಮಾಡಿ ನೀವು ಇದನ್ನ ತಿದ್ದುಪಡಿ ಮಾಡ್ಕೊಳ್ಬೇಕು ಸೊ ಈ ರೀತಿಯಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ವಿಸಿಟ್ ಮಾಡಿ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥನ ಹೆಸರಿದ್ರೆ ಅದನ್ನ ಮುಖ್ಯಸ್ಥೆಯ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2000 ರೂಪೀಸ್ ಅನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ಳಿ ಇದರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಕೂಡ ಇರುವಂತದ್ದು ಆ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲಿ ಆಗಸ್ಟ್ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಹೊಸ ಪಡಿತರ ಚೀಟಿ ಅಂತ ಹೇಳಿದ್ರೆ ಹೊಸ ರೇಷನ್ ಕಾರ್ಡ್ ಗೆ ನೀವು ಅಪ್ಲೈ ಮಾಡಬಹುದಾಗಿದೆ ಇವಾಗ ಸಾಕಷ್ಟು ಹೊಸ ಕುಟುಂಬಗಳಾಗಿದ್ದಾವೆ ಸೊ ಅವರದೇ ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅಥವಾ ನಿಮ್ಮ ಹೊಸ ರೇಷನ್ ಕಾರ್ಡ್ ಅನ್ನ ನೀವು ಪಡ್ಕೊಳ್ಳೋದಕ್ಕೆ ಅತಿ ಶೀಘ್ರದಲ್ಲೇನೆ ಅರ್ಜಿನ ಕರೀತಾರೆ ಸೊ ಈ ರೀತಿಯಾಗಿ ಅರ್ಜಿ ಕರೆದಾಗ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೇನೆ ಸ್ಟೆಪ್ ಬೈ ಸ್ಟೆಪ್ ನೀವು ಆನ್ಲೈನ್ ಅಲ್ಲೇನೆ ಹೇಗೆ ಅಪ್ಲೈ ಮಾಡಬೇಕು ಈ ಒಂದು ಹೊಸ ರೇಷನ್ ಕಾರ್ಡ್ ಗೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದ ವಿಡಿಯೋನ ಮಾಡ್ತೀನಿ ಸೊ ಹೀಗಾಗಿನೇ ಚಾನಲ್ ಅನ್ನ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೋಟಿಫಿಕೇಶನ್ ಬೆಲ್ ಅನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿರಿ ಅದರಿಂದಾಗಿ ನಾನು ವಿಡಿಯೋ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಷ್ಟೇ ಅಲ್ಲದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀನಿ ಆದಷ್ಟು ಎಲ್ಲರೂ ಕೂಡ ಜಾಯ್ನ್ ಆಗಿ ಯಾರೆಲ್ಲ ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿರಿ ಯಾಕಂತ ಹೇಳಿದ್ರೆ ವಿಡಿಯೋ ಮಾಡ್ಲಿಕ್ಕೆ ತುಂಬಾನೇ ಸಮಯ ತಗೊಳುತ್ತೆ ಬಟ್ ಟೆಲಿಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕ್ಲಿಕ್ಕೆ ತುಂಬಾನೇ ಕ್ವಿಕ್ ಆಗಿ ಪೋಸ್ಟ್ ಮಾಡಬಹುದು ಸೊ ಹೀಗಾಗಿ ಈ ರೀತಿಯಾದಂತಹ ವಿಷಯಗಳು ಬಂದಾಗ ಮೊದಲು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಹೀಗಾಗಿನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಟೆಲಿಗ್ರಾಮ್ ಅನ್ನು ಕೂಡ ಜಾಯ್ನ್ ಆಗಿ ಇದರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ವೆರಿ ಬಿಗ್ ನ್ಯೂಸ್ ಅನ್ನ ಅತಿ ಶೀಘ್ರದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾಹಿತಿ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ.